ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಸುದ್ದಿಗಾರ ಸತ್ಯದ ಕೋಕು. ನಾನು ನಿಮ್ಮ ಆಶಾ ಮಹೇಂದ್ರ. ಆತ್ಮಹತ್ಯೆಯಲ್ಲೂ ಕಾಳಜಿ ತೋರಿದ ಯುವಕನ ಕತೆ. ಮನೆಯೊಳಗೆ ಯಾರೂ ಏಕಾಏಕಿ ಬರಬೇಡಿ, ಈ ಮಾರ್ಗದಲ್ಲಿ ಮನೆಗೆ ಬಂದರೂ ಮೊದಲು ಕಿಟಕಿ ತೆರೆಯಿರಿ, ಸ್ವಲ್ಪ ಸಮಯದ ನಂತರ ಲೈಟ್ ಆನ್ ಮಾಡಿ. ಖಾಸಗಿ ಕಂಪನಿ ಉದ್ಯೋಗಿಯೊಬ್ಬ ಆತ್ಮಹತ್ಯೆಗೆ ಶರಣಾಗುವ ಮುನ್ನ ಮನೆ ಬಾಗಿಲು ಇಂತಹ ಸೂಚನಾ ಪದಕ ಹಂಟಿಸಿ ತಾನಾಗಲಿ ತನ್ನಿಂದಾಗಲಿ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಎಂದು ಸಾಯುವ ಮುನ್ನ ಕೂಡ ಪರರ ಯೋಗಕ್ಷೇಮದ ಬಗ್ಗೆ ಆಲೋಚಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಯುವಕನ ಕಣ್ಣೀರಿನ ಕತೆ ಇದು. ಆತನ ಹೆಸರು ಜೀವನ್ ಅಂಬಟ್ಟಿ. ವಯಸ್ಸು ಇನ್ನು 29 ವರ್ಷ. ಬೀದರ್ ಮೂಲದವ. ಬೆಂಗಳೂರಿನ ಮಹದೇವಪುರದ ಲಕ್ಷ್ಮೀನಗರದ ಲೇಔಟ್ನಲ್ಲಿ ವಾಸವಾಗಿದ್ದ, ಅಮೆಜಾನ್ ಕಂಪನಿಯಲ್ಲಿ ಕಳೆದ 5 ವರ್ಷದಿಂದ ಕೆಲಸ ನಿರ್ವಹಿಸುತ್ತಿದ್ದ. ಜೀವನದಲ್ಲಿ ಖಿನ್ನತೆಗೆ ಒಳಗಾಗಿದ್ದ ಜೀವನ್ ಪೋಷಕರ ಮಾತು ಕೇಳುತ್ತಿರಲಿಲ್ಲ. ಹೀಗಾಗಿ ಸುಲಭವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬಗ್ಗೆ ಯೂಟ್ಯೂಬ್ ವಿಡಿಯೋ ನೋಡಿದ್ದ. ನೈಟ್ರೋಜನ್ ಗ್ಯಾಸ್ ಸೇವಿಸಿದರೆ ಸುಲಭವಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬಹುದು ಎಂಬುದನ್ನು ತಿಳಿದಿದ್ದ. ಅದರಂತೆ ಮಾರ್ಚ್ 13ರಂದು ನೈಟ್ರೋಜನ್ ಗ್ಯಾಸ್ ತಂದಿದ್ದಾನೆ. ಸಾವಿಗೂ ಶರಣಾಗುವ ಮುನ್ನ ಡೆತ್ ನೋಟ್ ಬರೆದಿದ್ದಾನೆ. ನಾನು ಅಂದುಕೊಂಡಿದ್ದು ಸಾಧಿಸಲಾಗಲಿಲ್ಲ, ಯಂತ್ರದಂತೆ ಬದುಕುತ್ತಿದ್ದೇನೆ, ಈ ಜೀವನದಿಂದ ಏನೂ ಪ್ರಯೋಜನವಿಲ್ಲ, ನನ್ನ ಆತ್ಮಹತ್ಯೆಗೆ ಯಾರೂ ಕಾರಣವಲ್ಲ ಎಂದು ಬರೆದಿಟ್ಟಿದ್ದಾನೆ. ಅನಂತರ ಮನೆ ಬಾಗಿಲ ಮೇಲೂ ಸಹ ಯಾರೂ ಬರಬೇಡಿ ಎಂದು ಎಚ್ಚರಿಕೆ ಫಲಕ ಹಾಕಿದ್ದಾನೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.